ಬ್ರೇಕ್ ಬಳಿಕ ಜನಶ್ರೀ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನ ಇಸ್ಕಾನ್ ಅಕ್ಷಯ ಪಾತ್ರ ಪ್ರತಿಷ್ಠಾನಕ್ಕೆ 200 ಕೋಟಿ ಊಟ ಪೂರೈಸಿದ ಸಾಧನೆಯ ಸಂಭ್ರಮ. ಈ ಸಂಭ್ರಮವನ್ನ ಇವತ್ತು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಸಾಕ್ಷೀಕರಿಸಿದ್ರು. ಹದಿನಾಲ್ಕು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ 1500 ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಪೂರೈಸುವ ಮೂಲಕ ಕಾರ್ಯಾರಂಭ ಮಾಡಿತ್ತು ಅಕ್ಷಯ ಪಾತ್ರೆ ಪ್ರತಿಷ್ಠಾನ. ಇವತ್ತು 25 ರಾಜ್ಯಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಊಟ ಪೂರೈಸುತ್ತಿದೆ. ಈಗ ಇಸ್ಕಾನ್ ಅಕ್ಷಯ ಪಾತ್ರ ಪ್ರತಿಷ್ಠಾನಕ್ಕೆ 200 ಕೋಟಿ ಊಟ ಪೂರೈಸಿದ ಸಂಭ್ರಮ. ಈ ಸಂಭ್ರಮಕ್ಕೆ ಸಾಕ್ಷಿಯಾದರು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ. ಟೋಟಲ್ ಕಮಿಟ್ಮೆಂಟ್ ಟು ದ ಜಾಬ್, ಐ ಕಾಂಗ್ರಾಚುಲೇಟ್ ಶ್ರೀ ಮಧುಪಂಡಿತ್ ದಾಸು ಅಂಡ್ ಆಲ್ ಹಿಸ್ ಟೀಮ್ ಮೆಂಬರ್ಸ್ to instill the commitment of serving the hungry children of this country and the inspiration which they have received, perhaps through the blessings of Prabhupada Bhaktivedanta ji. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಅಕ್ಷಯ ಪಾತ್ರ ಪ್ರತಿಷ್ಠಾನದಿಂದ ಪ್ರೇರಿತವಾಗಿಯೇ ಕ್ಷೀರಭಾಗ್ಯ ಯೋಜನೆ ಜಾರಿಗೊಂಡಿದೆ ಅಂದರು. Our government with a vision to march forward with a missionary zeal to incentivize and improve health of children in schools has fostered the innovative program of distributing milk known as the Kshira Bhagya scheme under the umbrella of Akshara Dasoha. Rajyapala Vajubhai Wala avaru rajya sarkarada Kshira Bhagya hagu motte yojanegalanna prashamsisidru. Anganwari or प्राइमरी स्कूल के 1 करोड़ और 4 लाख विद्यार्थी है और 1 करोड़ 4 लाख विद्यार्थी को हर रोज 1 ग्लास दूध और 1 एग्स, 1 अंडा, वो भी ये कर्नाटक की सरकार की ओर से देते. ಆದರೆ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರು ಮಹಾಲಕ್ಷ್ಮಿ ಬಡಾವಣೆ ಶಾಸಕ ಗೋಪಾಲಯ್ಯ ಅವರನ್ನ ರಾಜಾಜಿನಗರ ಶಾಸಕ ಎಂದು ಸಂಬೋಧಿಸಿದ್ದು ಅಭಾಸ ಎನಿಸಿತು. ಈ ಸಂದರ್ಭದಲ್ಲಿ ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ ಕೂಡ ಉಪಸ್ಥಿತರಿದ್ರು. ಕ್ಯಾಮರಾಮನ್ ಸಿಎಂ ಶಿವಶಂಕರಯ್ಯ ಜೊತೆ ಬಿ ಅರುಣ್, ಜನಶ್ರೀ ನ್ಯೂಸ್, ಬೆಂಗಳೂರು.